ಹಲೋ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಸೂಪರ್ ಮಾಮ್ ಫ್ರೆಯಾ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಪ್ರೆಗ್ನೆನ್ಸಿಯಲ್ಲಿ ವಾರ ಮತ್ತು ತಿಂಗಳುಗಳನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಎಷ್ಟು ವಾರ ಅಂದರೆ ಎಷ್ಟು ತಿಂಗಳು, ಇದನ್ನು ಹೇಗೆ ಸುಲಭವಾಗಿ ಲೆಕ್ಕ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾದರೆ ಇವಾಗ ಶುರು ಮಾಡೋಣ. ಮೊದಲಿಗೆ, ಒಂದು ಪ್ರೆಗ್ನೆನ್ಸಿಯಲ್ಲಿ 40 ವೀಕ್ಸ್ ಇರುತ್ತೆ, 40 ವಾರ. ದಿನಗಳಲ್ಲಿ ಹೇಳಬೇಕಾದ್ರೆ 280 ದಿನ. ಮಂತ್ ವೈಸ್ ಹೇಳಬೇಕಾದ್ರೆ 9 months + 7 days, ಅಂದರೆ 9 ತಿಂಗಳು + 1 ವಾರ ಅಂತ ಹೇಳುವಾಗ ನಿಮ್ಮ ಒಂದು ಫುಲ್ ಪ್ರೆಗ್ನೆನ್ಸಿ ಜರ್ನಿ ಕವರ್ ಆಗುತ್ತೆ. ಇವಾಗ ನಾನು ನಿಮಗೆ 280 ಡೇಸ್ ಅಂತ ಹೇಳಿದೆ ಒಂದು ಫುಲ್ ಪ್ರೆಗ್ನೆನ್ಸಿಯಲ್ಲಿ. ಈ 280 ಡೇಸ್ನ ಫಸ್ಟ್ ದಿನ ಯಾವಾಗ ಇರುತ್ತೆ ಅಂದರೆ, ನಿಮ್ಮದು ಲಾಸ್ಟ್ ಪೀರಿಯಡ್ ಡೇಟ್ ಇರುತ್ತೆ ನೋಡಿ, ಆ ಒಂದು ದಿನ ನಿಮ್ಮದು ಫಸ್ಟ್ ಪ್ರೆಗ್ನೆನ್ಸಿಯ ದಿನ ಆಗಿರುತ್ತೆ. ಈಗ ನಾನು ಉದಾಹರಣೆಗೆ ಒಂದು ಹೇಳ್ತಾ ಇದ್ದೀನಿ ನಿಮಗೆ ಜಾಸ್ತಿ ಅರ್ಥ ಮಾಡಿಸ್ಲಿಕ್ಕೆ. ಏನಂದರೆ, ನಿಮಗೆ ಲಾಸ್ಟ್ ಪೀರಿಯಡ್ ಜನವರಿ 10th ಆಯ್ತಂತ ಅಂದ್ಕೊಳ್ಳಿ. ಸೊ ಜನವರಿ 10th ಆದಮೇಲೆ ನಿಮಗೆ ಫೆಬ್ರವರಿ 10th ಆಗಬೇಕಿತ್ತು, ಬಟ್ ನಿಮ್ಮ ಪೀರಿಯಡ್ ಮಿಸ್ ಆಯಿತು. ಮತ್ತು ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ್ರಿ, ನಿಮಗೆ ಪಾಸಿಟಿವ್ ಬಂತು, ನಿಮ್ಮ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು. ಇವಾಗ ನಿಮ್ಮ ಪ್ರೆಗ್ನೆನ್ಸಿ ಯಾವಾಗ ಶುರುವಾಗಿತ್ತಂದರೆ, ನಿಮ್ಮ ಲಾಸ್ಟ್ ಪೀರಿಯಡ್ ಇತ್ತು ನೋಡಿ ಡೇಟ್ ಜನವರಿ 10th. ಸೊ ಜನವರಿ 10th ನಿಮ್ಮ ಪ್ರೆಗ್ನೆನ್ಸಿಯ ಮೊದಲನೇ ದಿನ ಇರುತ್ತೆ. ನೀವು ಅಂದ್ಕೊಳ್ಬೋದು, ಆವಾಗ ನಂದು ಜಸ್ಟ್ ಪೀರಿಯಡ್ ಶುರು ಆದದ್ದು ಮಾತ್ರ, ನಾನು ಆವಾಗ ಹೇಗೆ ಪ್ರೆಗ್ನೆಂಟ್ ಆಗಲಿಕ್ಕೆ ಸಾಧ್ಯ ಅಂತ. ಹೌದು, ನೀವು ಪ್ರೆಗ್ನೆಂಟ್ ಆಗಿರಲ್ಲ, ಬಟ್ ಪ್ರೆಗ್ನೆನ್ಸಿ ಅಂದರೆ ಪ್ರೆಗ್ನೆನ್ಸಿ ನಾವು ಲೆಕ್ಕ ಮಾಡುವಾಗ ಅಲ್ಲಿಂದವೇ ನಾವು ಕೌಂಟ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಪೀರಿಯಡ್ನ ಫಸ್ಟ್ ದಿನ, ಇವಾಗ ನಿಮಗೆ ಜನವರಿ 10th ಪೀರಿಯಡ್ ಆಗಿದ್ದರೆ, ನಿಮ್ಮ ಜನವರಿ 10th ದಿನ ನಿಮ್ಮ ಪ್ರೆಗ್ನೆನ್ಸಿಯ ಮೊದಲನೇ ದಿನ ಇರುತ್ತೆ. ಸೊ ನಿಮಗೆ ಈ ಒಂದು ಕಾನ್ಸೆಪ್ಟ್ ಅರ್ಥ ಆಯ್ತಂತ ಅಂದ್ಕೊಳ್ತೀನಿ. ಇವಾಗ ನಿಮ್ಮ ಪ್ರೆಗ್ನೆನ್ಸಿಯಲ್ಲಿ ವಾರಗಳು ಯಾವ ರೀತಿ ಕೌಂಟ್ ಮಾಡುವುದಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ಕ್ಯಾಲೆಂಡರ್ ಹೆಲ್ಪ್ ಮುಖಾಂತರ ನನಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸ್ವಲ್ಪ ಈಸಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇವಾಗಷ್ಟೇ ನಾನು ನಿಮಗೆ ಒಂದು ಉದಾಹರಣೆ ಕೊಟ್ಟಿದ್ದೆ, ಜನವರಿ 10th ನಿಮ್ಮದು ಲಾಸ್ಟ್ ಪೀರಿಯಡ್ ಆದ ದಿನ, ಅಂದರೆ ನಿಮ್ಮ ಜನವರಿ 10th ನಿಮ್ಮ ಪೀರಿಯಡ್ನ ಮೊದಲನೇ ದಿನ ಆಗಿತ್ತು. ಇದು ಉದಾಹರಣೆಗೆ ಮಾತ್ರ, ನೀವು ನಿಮ್ಮ ನಿಮ್ಮ ಲಾಸ್ಟ್ ಪೀರಿಯಡ್ ಡೇಟ್ ಇಟ್ಕೊಳ್ಬೋದು ಕ್ಯಾಲ್ಕುಲೇಟ್ ಮಾಡುವಾಗ. ಸೊ ಇವಾಗ ಜನವರಿ 10th ನಿಮ್ಮ ಪೀರಿಯಡ್ನ ಮೊದಲನೇ ದಿನ ಆಗಿತ್ತು, ನಿಮಗೆ ಕಾಣ್ತದೆ ಅಂತ ಅಂದ್ಕೊಳ್ತೀನಿ. ಸೊ ಇದು ಮೊದಲನೇ ದಿನ ಆಗಿದ್ದರೆ, ಇದು ಸೆಕೆಂಡ್ ದಿನ, 3rd ದಿನ, 4th ದಿನ, 5ನೇ ದಿನ, 6ನೇ ದಿನ, 7ನೇ ದಿನ. ನೀವು ಇಲ್ಲಿ ರೀಚ್ ಆಗುವಾಗ, 7ನೇ ದಿನಕ್ಕೆ ರೀಚ್ ಆಗುವಾಗ ನಿಮ್ಮದು 1 ವಾರ ಕಂಪ್ಲೀಟ್ ಆಗತ್ತೆ. ಸೊ ಇಲ್ಲಿಗೆ ನಿಮ್ಮದು ಪ್ರೆಗ್ನೆನ್ಸಿಯ ಮೊದಲನೇ ವಾರ ಕಂಪ್ಲೀಟ್ ಆಯಿತು. ಅದಕ್ಕೆ ನೀವು ಇನ್ನೊಂದು ವಾರ ಆ್ಯಡ್ ಮಾಡಬೇಕು. ಅಲ್ಲಿ ಸೆಕೆಂಡ್ ವಾರ ಕಂಪ್ಲೀಟ್ ಆಗತ್ತೆ, ಮತ್ತು ನೀವು ಅದಕ್ಕೆ ಇನ್ನೊಂದು ವಾರ ಆ್ಯಡ್ ಮಾಡಬೇಕು, ಅಲ್ಲಿಗೆ ನಿಮ್ಮದು 3ನೇ ವಾರ ಕಂಪ್ಲೀಟ್ ಆಗುತ್ತೆ. ಸೊ ಇದೇ ರೀತಿ ನೀವು 40 ವೀಕ್ಸ್ ತನಕ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗುವಾಗ, ಯಾವಾಗ ನಿಮ್ಮದು 40 ವೀಕ್ಸ್ಗೆ ರೀಚ್ ಆಗುತ್ತೆ ನೋಡಿ, ಅಲ್ಲಿಗೆ ನಿಮಗೆ ಡೆಲಿವರಿ ಡೇಟ್ ಅಥವಾ ನಿಮಗೆ ಡಾಕ್ಟರ್ ಡ್ಯೂ ಡೇಟ್ ಕೊಟ್ಟಿರ್ತಾರೆ. ಸೊ ಈ ರೀತಿ ನಿಮ್ಮ ಲಾಸ್ಟ್ ಪೀರಿಯಡ್ ಡೇಟಿಗೆ ನೀವು 7 ಡೇಸ್ ಅಥವಾ 1 ವಾರ ಆ್ಯಡ್ ಮಾಡ್ತಾ ಹೋಗಬೇಕು. ಸೊ ಇದೇ ರೀತಿ ಪ್ರೆಗ್ನೆನ್ಸಿಯ ವಾರವನ್ನು ಲೆಕ್ಕ ಮಾಡು. ಇವಾಗ ನಿಮ್ಮ ಪ್ರೆಗ್ನೆನ್ಸಿಯಲ್ಲಿ ತಿಂಗಳುಗಳನ್ನು ಹೇಗೆ ಲೆಕ್ಕ ಮಾಡೋದು, ಎಷ್ಟು ತಿಂಗಳು ಅಂದರೆ ಎಷ್ಟು ವಾರ ಅಂತ ನಾನು ನಿಮಗೆ ಇವಾಗ ತಿಳಿಸ್ತೀನಿ. ಸೊ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರೆಗ್ನೆನ್ಸಿಯಲ್ಲಿ 9 ಮಂತ್ಸ್ ಇರುತ್ತೆ, 9 ತಿಂಗಳು. ಇದನ್ನು 3 ಪಾರ್ಟ್ಸಾಗಿ ಡಿವೈಡ್ ಮಾಡ್ತಾರೆ, ಫಸ್ಟ್ ಟ್ರಿಮಿಸ್ಟರ್, ಸೆಕೆಂಡ್ ಟ್ರಿಮಿಸ್ಟರ್, 3rd ಟ್ರಿಮಿಸ್ಟರ್. ಫಸ್ಟ್ ಟ್ರಿಮಿಸ್ಟರಲ್ಲಿ ನಿಮ್ಮ ಪ್ರೆಗ್ನೆನ್ಸಿಯ ಮೊದಲನೇ ತಿಂಗಳಿಂದ ಹಿಡಿದು 3ನೇ ತಿಂಗಳು ತನಕ. ಸೆಕೆಂಡ್ ಟ್ರಿಮಿಸ್ಟರಲ್ಲಿ 4ನೇ ತಿಂಗಳಿಂದ ಹಿಡಿದು 6ನೇ ತಿಂಗಳು ತನಕ. 3rd ಟ್ರಿಮಿಸ್ಟರಲ್ಲಿ ನಿಮ್ಮ ಪ್ರೆಗ್ನೆನ್ಸಿಯ 7ನೇ ತಿಂಗಳಿಂದ ಹಿಡಿದು 9ನೇ ತಿಂಗಳು ತನಕ. ಈ 3 ಪಾರ್ಟ್ಸಾಗಿ ಪ್ರೆಗ್ನೆನ್ಸಿ ತಿಂಗಳನ್ನು ಡಿವೈಡ್ ಮಾಡಿದ್ದಾರೆ. ಇವಾಗ ಒಂದು ತಿಂಗಳಲ್ಲಿ ಎಷ್ಟು ಎಷ್ಟು ವಾರ ಇರುತ್ತೆ, ಇಷ್ಟು ವಾರ ಅಂದರೆ ಎಷ್ಟು ತಿಂಗಳು ಅಂತ ನಾನು ನಿಮಗೆ ಇವಾಗ ತಿಳಿಸ್ತೀನಿ. ಸೊ ನಿಮ್ಮ ಫಸ್ಟ್ ಮಂತ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ನಿಮ್ಮ ಪ್ರೆಗ್ನೆನ್ಸಿಯ ಮೊದಲನೇ ತಿಂಗಳಲ್ಲಿ ನಿಮ್ಮ ವಾರ ಬರುವುದು ಯಾವುದಂದರೆ, 1ನೇ ವಾರದಿಂದ ಹಿಡಿದು 4ನೇ ವಾರ ತನಕ. ಇದು ನಿಮ್ಮ ಫಸ್ಟ್ ಮಂತ್ ಆಫ್ ಪ್ರೆಗ್ನೆನ್ಸಿ. ಈಗ 2ನೇ ಮಂತ್ ಆಫ್ ಪ್ರೆಗ್ನೆನ್ಸಿಯಲ್ಲಿ 5ನೇ ವಾರದಿಂದ ಹಿಡಿದು 8ನೇ ವಾರ ತನಕ. ಇವಾಗ 3ನೇ ಮಂತ್ ಆಫ್ ಪ್ರೆಗ್ನೆನ್ಸಿಯಲ್ಲಿ 9ನೇ ವಾರದಿಂದ ಹಿಡಿದು 13ನೇ ವಾರ ತನಕ. 4ನೇ ಮಂತ್ ಆಫ್ ಪ್ರೆಗ್ನೆನ್ಸಿಯಲ್ಲಿ 14ನೇ ವಾರದಿಂದ 17ನೇ ವಾರ ತನಕ. 5ನೇ ಮಂತ್ ಆಫ್ ಪ್ರೆಗ್ನೆನ್ಸಿಯಲ್ಲಿ 18ನಿಂದ ಹಿಡಿದು 21 ವೀಕ್ಸ್ ತನಕ. 6ನೇ ಮಂತ್ ಆಫ್ ಪ್ರೆಗ್ನೆನ್ಸಿಯಲ್ಲಿ 22 ವಾರದಿಂದ ಹಿಡಿದು 26 ವಾರ ತನಕ. 7ನೇ ಮಂತ್ ಆಫ್ ಪ್ರೆಗ್ನೆನ್ಸಿಯಲ್ಲಿ 27ನಿಂದ ಹಿಡಿದು 30 ವಾರ ತನಕ.
ಏತ್ ಮಂತ್ ಆಫ್ ಪ್ರೆಗ್ನೆನ್ಸಿಯಲ್ಲಿ 31st ವಾರದಿಂದ ಹಿಡಿದು 35 ವಾರ ತನಕ, 9th ವಾರದ ಪ್ರೆಗ್ನೆನ್ಸಿಯಲ್ಲಿ 36 ಇಂದ ಹಿಡಿದು 40 ವೀಕ್ಸ್ ತನಕ. ಸೊ ಈ ರೀತಿ ನಿಮ್ಮ ವಾರಗಳು ಫುಲ್ 9 ಮಂತಿಗೆ ಡಿವೈಡ್ ಆಗುತ್ತೆ. ನೀವು ಅದರಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ಕೆಲವೊಂದು ತಿಂಗಳಲ್ಲಿ 5 ವಾರ ಇದೆ ಆ್ಯಂಡ್ ಉಳಿದ ತಿಂಗಳಲ್ಲಿ 4 ವಾರ ಇದೆ. ಅದು ಯಾಕೆಂದರೆ ನೀವು ನೋಡಿರ್ಬೋದು ಕೆಲವೊಂದು ತಿಂಗಳಲ್ಲಿ 4 ವಾರ ಇರುತ್ತೆ, ಕೆಲವೊಂದು ತಿಂಗಳಲ್ಲಿ 5 ವಾರ ಇರುತ್ತೆ. ಸೊ ಇದೇ ರೀತಿ ನಾವು ಕೌಂಟ್ ಮಾಡ್ತಾ ಹೋಗುವಾಗ ಈ ರೀತಿ ಡಿವೈಡ್ ಆಗುತ್ತೆ ಪ್ರೆಗ್ನೆನ್ಸಿಯ ವಾರಗಳು. ನಿಮಗೆ ಇದು ಅರ್ಥ ಆಯ್ತಂತ ಅಂದ್ಕೊಳ್ತೀನಿ ಈ ಕಾನ್ಸೆಪ್ಟ್. ಆ್ಯಂಡ್ ನೀವು ಮೆಡಿಕಲಿ ಅಥವಾ ಡಾಕ್ಟರ್ ನೀವು ನೋಡಿರ್ಬೋದು, ಅಬ್ಸರ್ವ್ ಮಾಡಿರ್ಬೋದು, ಡಾಕ್ಟರ್ ಯೂಶ್ವಲಿ ನಿಮ್ಮ ವೀಕ್ ವೈಸ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ಈವನ್ ಸ್ಕ್ಯಾನಲ್ಲಿ ಕೂಡ ನಿಮ್ಮದು ಮಂತ್ ಇರಲ್ಲ, ನಿಮ್ಮದು ಎಷ್ಟು ವಾರ ಅಂತ ಆ ರೀತಿ ಕೌಂಟ್ ಮಾಡ್ತಾರೆ. ಯಾಕೆ ಅಂದರೆ ಪ್ರೆಗ್ನೆನ್ಸಿಯಲ್ಲಿ ತಿಂಗಳಿಗಿಂತ ವಾರ ಹೆಚ್ಚು ಇಂಪಾರ್ಟೆಂಟ್. ನಿಮ್ಮ ವಾರ ವಾರಕ್ಕೆ ಎಷ್ಟು ಬೆಳವಣಿಗೆ ಆಗಿದೆ ಮಗು, ಇದು ವಾರ ವಾರಕ್ಕೆ ಮಗುವಿನ ಎಷ್ಟು ವೇಟ್ ಗೇನ್ ಆಗಿದೆ, ಅದು ಮೇನ್ ಒಂದು ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಮೆಡಿಕಲ್ ಫೀಲ್ಡಲ್ಲಿ. ಸೊ ಆದ ಕಾರಣ ಡಾಕ್ಟರ್ ಯೂಶ್ವಲಿ ನಿಮ್ಮ ವೀಕ್ಸ್ ನೋಡ್ತಾರೆ ಮಂತ್ಗಿಂತ. ಸೊ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಯ್ತಂತ ಅಂದ್ಕೊಳ್ತೀನಿ, ಅರ್ಥ ಆಯ್ತಂತ ಅಂದ್ಕೊಳ್ತೀನಿ. ಯಾಕೆಂದರೆ ಕನ್ಫ್ಯೂಷನ್ ಸ್ವಲ್ಪ ಮಟ್ಟಿಗೆ ಇರುತ್ತೆ ಎಲ್ಲರಿಗೂ ಕೂಡ, ನನಗೆ ಕೂಡ ಕನ್ಫ್ಯೂಷನ್ ಆಗ್ತಾ ಇತ್ತು. ಬಟ್ ನನಗೆ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಆದಮೇಲೆ ಇವಾಗ ಕ್ಲಿಯರ್ ಆಯಿತು. ನಿಮಗೆ ಕೂಡ ಇದು ಒಂದು ಕಾನ್ಸೆಪ್ಟ್ ಅರ್ಥ ಆಯ್ತಂತ ಅಂದ್ಕೊಳ್ತೀನಿ. ಸೊ ಹಾಗಾದರೆ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.